ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕಾರ್ಗಿಲ್ 25ನೇ ವಿಜಯೋತ್ಸವ ಆಚರಣೆ ಸಂಬಂಧಪಟ್ಟಂತೆ ನಗರದ ಅಮಾನಿಕೆರೆಯಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮದ ಸಂಬಂಧ ಇಂದು ಮುರಳೀಧರ ಹಾಲಪ್ಪ ಮತ್ತು ಟೂಡಾ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಜುಲೈ 15ರಂದು ವಿವಿಧ ಕಾರ್ಯಕ್ರಮಗಳನ್ನು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಎನ್ಸಿಸಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ದಪಡಿಸುವ ಸಲುವಾಗಿ ಟೂಡಾ ಆಯುಕ್ತರಾದ ಡಾಕ್ಟರ್ ಬಸಂತಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮುರಳೀಧರ ಹಾಲಪ್ಪ ಸ್ಥಳ ವೀಕ್ಷಿಸಿದ್ದಾರೆ. ಹಾಲಪ್ಪ ಪ್ರತಿಷ್ಠಾಪನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಎನ್ಸಿಸಿ ಸಹಯೋಗದಲ್ಲಿ ಹಾಲಪ್ಪ ಪ್ರತಿಷ್ಠಾಪನದ ವತಿಯಿಂದ ಕಾರ್ಗಿಲ್ ಯುದ್ಧದ 15ನೇ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇದರ ಹಿಂದಿನ ಉದ್ದೇಶ ತುಮಕೂರು ಜಿಲ್ಲೆಯ ಯುವ ಜನರನ್ನು ಸೇನೆಗೆ ಸೇರಲು ಪ್ರೋತ್ಸಾಹಿಸುವುದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕುರಿತು ಮಾಹಿತಿ ನೀಡುವುದು, ಆ ಮೂಲಕ ಯುವ ಜನರನ್ನ ಸೇನೆಯತ್ತ ಸೆಳೆಯುವುದಾಗಿದೆ. ಮುಂದಿನ ಒಂದು ವರ್ಷದಲ್ಲಿ ಕನಿಷ್ಠ ತುಮಕೂರು ಜಿಲ್ಲೆಯ 1,000 ಮಂದಿ ಸೇನೆ ಸೇರುವಂತೆ ಮಾಡಬೇಕೆಂಬ ಬಯಕೆ ನಮ್ಮದು. ಯುವ ಜನರಿಗೆ ಸ್ಫೂರ್ತಿ ನೀಡುವ ಉದ್ದೇಶದಿಂದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸ್ಮಾರಕದಲ್ಲೇ ಆಗಬೇಕು, ತುಮಕೂರಿನಲ್ಲಿ ಒಂದು ಸ್ಪಷ್ಟವಾದಂತಹ ಸಂದೇಶ ಹೋಗ್ಬೇಕು, ಅದರಲ್ಲೂ ಯುವ ಜನತೆ ಈಗಿನ ಪೀಳಿಗೆಯವರಿಗೆ ಅದರದೊಂದು ಯುದ್ಧದ ಒಂದು ಪರಿಕಲ್ಪನೆ ಅವತ್ತಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಎನ್ ಸಿ ಸಿನವರು ಒಂದು ಸ್ಕಿಟ್ ಮುಖಾಂತರ ಒಂದು ಅಣುಕು ಪ್ರದರ್ಶನ ಇಲ್ಲಿ ಮಾಡ್ತಾ ಇದ್ದಾರೆ. ಒಂದು 8 ನಿಮಿಷದ್ದು ಮಾಡ್ತಾ ಇದ್ದಾರೆ ಯುದ್ಧ ಅಂದರೆ ಹಾಗೆ, ಅದರ ಸೌಂಡು ಲೈಟ್ ಎಫೆಕ್ಟ್ಗಳು ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಆರ್ಡಿನಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದರು. ಅದೇ ಸೇಮ್ ಟೀಮೇ ಬಂದು ಇಲ್ಲಿ ಅವತ್ತಿಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನಿಕಕ್ಕೆ ಸೇರಂಗಾಗಬೇಕು, ನಮ್ಮ ಮಕ್ಕಳು SSLC PUC ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅಂತೇಳಿ, ಆಮೇಲೆ 5ನೇ ಕ್ಲಾಸಿಂದಲೇ ಅವರು ಮಿಲಿಟ್ರಿ ಸ್ಕೂಲ್ಗಳಿಗೆ ಸೇರೋಂಗಾಗಬೇಕು ಅಂತೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ. ನಮ್ಮ ಟಾರ್ಗೆಟ್ ಇರೋದು 1,000 ಜನನ್ನ ತುಮಕೂರು ಜಿಲ್ಲೆಯಿಂದ. ಈ ವೇಳೆ ಮುಖಂಡರಾದ ನರಸೇಗೌಡ, ರೇವಣಸಿದ್ದಯ್ಯ, ಪೃಥ್ವಿ ಹಾಲಪ್ಪ, ನಿಜಾರ್ ಅಹಮದ್, ಆನಂದ್, ರಾಮಮೂರ್ತಿಗೌಡ, ಪ್ರವೀಣ್ ಗೌಡ ಇತರರು ಉಪಸ್ಥಿತರಿದ್ದರು. NS ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ರೈತರಿಗೆ ಬ್ಯಾಂಕ್ನವರಾಗ್ಲಿ ಫೈನಾನ್ಸ್ನವರಾಗ್ಲಿ ಕಿರುಕುಳ ನೀಡಬಾರದು ಅಂತ ಸರ್ಕಾರದ ನಿರ್ದೇಶನಗಳಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುದ್ದಗುಂಡಿ ಗ್ರಾಮದ ಸಣ್ಣ ಹಿಡುವಳಿದಾರ ಚನ್ನಬಸವ ಎಂಬ ರೈತ ಸಾಲಗಾರರ ಕಾಟಕ್ಕೆ ತಮ್ಮ ಜಮೀನಿನಲ್ಲಿ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಚನ್ನಬಸವ ಎಂಬ ರೈತನಿಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. 3 ಎಕರೆ 30 ಗುಂಟೆ ಜಮೀನಿದ್ದು ಮಹೇಂದ್ರ ಫೈನಾನ್ಸ್ RSSನ ಬ್ಯಾಂಕ್ನಲ್ಲಿ ಹಾಗೂ ಕೈಗಡವಾಗಿ 100,000 ರೂಪಾಯಿ ಸಾಲ ಮಾಡಿದ್ದಾರೆ. ಆದರೆ ಕೃಷಿ ಮಾಡುವುದರ ಜೊತೆಗೆ ಚನ್ನಬಸವ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದರು. ಫೈನಾನ್ಸ್ನವರ ಕಿರುಕುಳಕ್ಕೆ ಬೇಸತ್ತು ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮೃತ ಚನ್ನಬಸವ ಪತ್ನಿ ಆರೋಪಿಸಿದ್ದಾರೆ. ಎಷ್ಟು ಎಕರೆ ಅದು ಮೂಲ 2 ಎಕರೆ ಐತ್ರಿ. ತ್ರಾಸಿಗೆ ಮತ್ತೆ ಅವ್ರು ಕೊಡ್ತೀವಿ ಅಂದ್ರೂ ಕೇಳಲ್ಲ, ಮನೆಗೆ ಬಂದು ಭಾಳ ಒತ್ತುಡಿ ಮಾಡ್ಬೇಕು ಹಂಗಾಗಿ ಸತ್ತ. ಯಾರು ಬೈಂದ್ರಮ್ಮ ಮನೆಗೆ? ಪನೇಶ್ನವ್ರು ಬಂದಿದ್ದಾರೆ. ಯಾರು ಮೇಡಮ್? ಯಾರು? ಮಹೇಂದ್ರ ಫೈನಾನ್ಸ್. ಅದೇ ಎಷ್ಟು ಸಾಲ ಮಾಡಿದಾರೆ ಮೇಜಮನ್ರು? ಮನೆ ಸ್ವಲ್ಪ ಲೋನ್ ಎತ್ತಿದ್ರು, ಅವ್ರು ಪಟ್ಟಂತನ ತಡೆ ಹೊಡ್ರಿ, ಅವ್ರು ದಿನ ಕಿರುಕುಳ ಕೊಟ್ಬಿಟ್ರೆ ಹಂಗಾಗಿ ಇದು ಮಾಡಕತ್ತ. ಅಲ್ಲಮ್ಮ, ಟೋಟಲ್ ಈಗ ಬ್ಯಾಂಕ್ನಲ್ಲಿ ಕೂಡ ಎತ್ತಿದಾರ ಸಾಲ ತಗೊಂಡಿದಾರ? ಮಹೇಂದ್ರ ಫೈನಾನ್ಸ್ ಅಲ್ಲಿ ಬ್ಯಾಂಕ್ ಮತ್ತು ಅಲ್ಲಮ್ಮ ಈ ರೀತಿ ಇದಾಗಿದಲ್ಲ, ಮತ್ತೆ ಏನ ಕಿರುಕುಳ ಬಂದು ಮನೆಗೆ ಬಂದಿದ್ರು, ಧಮಕಿ ಹಾಕಿದಾರ? ಮನೆಗೆ ಬಂದು ಧಮಕಿ ಹಾಕಿ ವಕೀಲರು ಕರ್ಕೊಂಡ್ಬಂದು ನಿಮ್ಮನ್ನ ಇದು ಮಾಡ್ತಿದ್ದಾರೆ ಅಂದ್ರು. ಹಂಗಾಗಿ ಅಂದ್ರೆ ಏನಂದ್ರೆ ಏನ್ ಮಾಡ್ತಾರ? ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರ, ಹಂಗ ಏನ್ ಮಾಡಿ ಅಂತ ಹೋಗ್ಬಿಟ್ರಿ. ಮತ್ತೆ ಕಿರಿಕಿರಿ ತಾಳಾರ್ದು ಇದು ಮಾಡ್ತಾರ. ಅಲ್ಲ, ಮನೆಗೆ ಏನು ಬೀಗ ಹಾಕ್ತು ಅಂದ್ರ? ಬೀಗ ಹಾಕಿ ಹೋಗ್ಬಿಡ್ತೀವಿ ನಾವು ಅಂತ ಅಂತ. ಎಷ್ಟು ಎಕರೆ ಐತ ಮೂಲ? 2 ಎಕರೆ ಐತ್ರಿ. ಈಗ ಅದ್ರಾಗ ಏನ್ ಬೆಳಿತೀರಿ ನೀವು? ಏನ್ ಬೆಳಿತೀರಿ? ಮಳೆ ಇಲ್ಲ, ಜೋಳ ಆಗಿಲ್ಲ ಸರಿ. ಸ್ವಲ್ಪ ಜೋಳ ಆಗ್ಯಾವ್ರಿ, ಬಂದಿದ್ ಕೊಡ್ತೀವಿ ಅಂದ್ರೂ ತಡ್ಲಿಲ್ಲ. ನಿಮ್ ನಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂದ್ರು ನಾವು ಕಿರಿಕಿರಿ ಆಗ್ಬಿಟ್ಟು ಹೊಲಕ್ಕೆ ಹೋಗಿ ಇದು ಮಾಡ್ಕೊಂಡ. ಅಲ್ಲಮ್ಮ, ಈಗ ಈಗ ಆ ರೀತಿ ಇದಾಗಿದಂದ್ಮೇಲೆ ನೀವು ಏನಂತ ಹೇಳಿದ್ರಿ? ಅಲ್ರಿ ಸರ್, ಈ ರೀತಿ ಬಂದು ಬೆದರಿಕೆ ಹಾಕ್ತೀರಂಗ ರೈತರು ತಿಳಿದ್ರೆ? ಆಗ್ಬೇಡ್ರಿ ಸರ, ನಮ್ಮ ಜೋಳ ಕೊಟ್ಟಿವ್ರಿ, ಕೊಟ್ಟಮೇಲೆ ಬಂದಷ್ಟನ್ನು ಕೊಡ್ತೀವಿ, ವರ್ಷ ಇಟ್ಟು ಕೊಟ್ಟಗಂತ ಓದ್ತೀವ್ರಿ. ಫೈನಾನ್ಷಿಯಲ್ ಅದು ಸರ್ಕಾರಕ್ಕೆ ಏನಕ್ಕೆ ಹಾಕಿವಲ್ಲ ಅಂತಂದ್ರೆ ಟೈಮ್ ಹೇಳ್ರಿ ಅಂದ್ರೆ ಟೈಮ್ ಹೇಳಕ್ ನಮ್ಗೆ ಹೆಂಗ್ ಗೊತ್ತಾತ್ರಿ? ಈಗ ಅವ್ರ ಸರ್ಕಾರದ ಕೊಟ್ಟಾಗಲ್ಲ ನಾವು ನಿಮ್ಗೆ ಕೊಡೋದಂದ್ರು. ಕೈಗಡ ಸಾಲವಾಗಿ ಕೊಟ್ಟವರು ಹಾಗೂ ಮಹೇಂದ್ರ ಫೈನಾನ್ಸ್ ಅಧಿಕಾರಿಗಳು ಮನೆಗೆ ಬಂದು ಬೀಗ ಹಾಕುತ್ತೇವೆ, ಕೋರ್ಟ್ಗೆ ಹಾಕಿ ನಿನ್ನ ತೀರಿಸುವವರೆಗೂ ಕೆಲಸ ಮಾಡಿಸುತ್ತೇನೆ ಅಂತ ಬೆದರಿಸಿ, ಈ ಹಿನ್ನೆಲೆಯಲ್ಲಿ ನನ್ನ ಪತಿ ಹೊಲದಲ್ಲಿ ಕ್ರಿಮಿನಾಶಕ ಸೇವಿಸಿ ಸಾಯಲು ಕಾರಣವಾಗಿದೆ ಅಂತ ಪತ್ನಿ ಕಮಲಮ್ಮಳ ಆರೋಪವಾಗಿದೆ.
ಶಫೀಕ್ ಹುಸೇನ್, ಅಮೋಕ್ ಟಿವಿ ಮಾನ್ವಿ. ಪಶು ಇಲಾಖೆಯ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ಪಶು ಇಲಾಖೆ ಅಧಿಕಾರಿ ವೀಣಾ ಅವರು ವಿಫಲವಾಗಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಮಾಲೂರು ನಗರದ ಪಶು ಇಲಾಖೆ ಕಚೇರಿ ಎದುರು ಜಾನುವಾರುಗಳ ಸಮೇತ ಪ್ರತಿಭಟನೆ ನಡೆಸಿದ್ದಾರೆ. ಮಾಲೂರು ಪಶು ಇಲಾಖೆಯಲ್ಲಿ ವೈದ್ಯರ ಕೊರತೆ ಇದ್ದರೂ ಕಳೆದ ಹಲವು ವರ್ಷಗಳಿಂದ ವೈದ್ಯರ ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಜಾನುವಾರುಗಳಿಗಾಗಿ ಸಾಂಕ್ರಾಮಿಕ ರೋಗ ಹರಡುತ್ತಿದ್ದರೂ ಈ ಬಗ್ಗೆ ಮುತುವರ್ಜಿ ವಹಿಸದೆ ನಿರ್ಲಕ್ಷ್ಯ ವಹಿಸಿರುತ್ತಾರೆ. ಜೊತೆಗೆ ವೈದ್ಯರು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡದೆ ಜಾನುವಾರುಗಳಿಗೆ ಸೋಂಕು ಹೆಚ್ಚಾಗುತ್ತಿದೆ. ಹಾಗಾಗಿ ಹಾಲಿ ಇರುವ ಸಹಾಯಕ ನಿರ್ದೇಶಕಿ ವೀಣಾ ಹಾಗೂ ವೈದ್ಯರನ್ನ ಬೇರೆಡೆ ವರ್ಗಾವಣೆಗೊಳಿಸಿ ಬೇರೆಡೆಯಿಂದ ನೂತನ ಅಧಿಕಾರಿಗಳು ನೇಮಿಸುವಂತೆ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಹೈನುಗಾರಿಕೆ ವಿಚಾರವಾಗಿರ್ಬೋದು, ಕುರಿ ಸಾಕಾಣಿಕೆ ವಿಚಾರದಲ್ಲಾಗಿರ್ಬೋದು, ಹಂದಿ ಸಾಕಾಣಿಕೆ ವಿಚಾರದಲ್ಲಾಗಿರ್ಬೋದು, ಕುರಿ ಸಾಕಾಣಿಕೆ ವಿಚಾರದಲ್ಲಾಗಿರ್ಬೋದು, ಸರ್ಕಾರದಿಂದ ಗೋಶ್ರಮಗಳ ವಿಚಾರವಾಗಿರ್ಬೋದು, ಸಾವಿರಾರು ಕೋಟಿ ಬಂದಿದೆ, ನೂರಾರು ಕೋಟಿ ಬಂದಿದೆ. ಇದನ್ನ ಏನು ತುಳಸಿರಾಮ್ ಅಂತಕ್ಕಂತ ಏನು ಈಗಿನ ಉಪನಿರ್ದೇಶಕರಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರದೇನೆ ಇವತ್ತು ಸಾಕಷ್ಟು ಅವ್ಯವಹಾರ ಆಗಿದೆ, ಸಾಕಷ್ಟು ಹಣ ದುರ್ಬಳಕೆ ಆಗಿದೆ. ಅದೇ ಅಲ್ಲದೆ ಏನು ಕುರಿ ಸಾಕಾಣಿಕೆ ವಿಚಾರದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಕಚೇರಿಯಲ್ಲಿ ಒಂದು ಚಿನ್ನದ ತಲೆಯನ್ನು ಉಳಿತಕ್ಕಂಥ ಕುರಿ ತಲೆ ಇತ್ತು, ಇವತ್ತು ಆ ಕುರಿ ತಲೆ ಚಿನ್ನದ್ದು ಅದು ಏನಾಗಿದೆ ಅಂತಕ್ಕಂಥದ್ದು ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಉಡುಗೊರೆಯಾಗಿ ಇವತ್ತು ಆ ಕುರಿ ತಲೆ ಅಂತಕ್ಕಂಥದ್ದು ಕಣ್ಮರೆ ಆಗಿದೆ. ಕಾಲುಬಾಯಿ ಜ್ವರ ಆಗಿರ್ಬೋದು, ಗಂಟಲು ಬೇನೆ ಆಗಿರ್ಬೋದು, ಸುಮಾರು ಕಾಯಿಲೆಗಳು ಬಂದು ಸಾವನ್ನಪ್ಪಿದ್ದಾವೆ. ಇದ್ರ ಬಗ್ಗೆ ಯಾರು ಸಹ ತನಿಖೆ ಮಾಡ್ತಾ ಇಲ್ಲ, ಸರಿಯಾದ ರೀತಿ ಚಿಕಿತ್ಸೆ ಕೊಡ್ತಾ ಇಲ್ಲ. ಅದೇ ಅಲ್ಲದೆ ಆಸ್ಪತ್ರೆಗಳಿದ್ದಾವೆ, ಆಸ್ಪತ್ರೆಗಳಿಗೆ ಕನಿಷ್ಠ ಪಕ್ಷ ದಿನಕ್ಕೆ ಒಬ್ಬ ವೈದ್ಯಾಧಿಕಾರಿಗಳು ಸಹ ಭೇಟಿಯನ್ನು ಕೊಡ್ತಾ ಇಲ್ಲ. ಪಾಪ ಅವ್ರು ಯಾರು ಈ ಗ್ರೂಪ್ ನೌಕರರು ಹೋಗೋದು ಇಂಜೆಕ್ಷನ್ ಕೊಡೋದು ಏನು ಹಸುಗಳಿಗೆ, ಕುರಿಗಳಿಗೆ, ಕೋಳಿಗಳಿಗೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಜೇಡಿ ಏನಿದ್ದಾರೆ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರನ್ನ ಈ ಕೂಡಲೇ ಈ ಕೋಲಾರ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು, ಆ ಹುದ್ದೆಗಳನ್ನ ಬೇರೆಯವರನ್ನ ನಿಯೋಜನೆ ಮಾಡಬೇಕು, ಖಾಲಿ ಇರ್ತಕ್ಕಂಥ ಪಶು ವೈದ್ಯ ಅಧಿಕಾರಿಗಳನ್ನ ನೇಮಕಾತಿ ಮಾಡಬೇಕು ಅಂತೇಳಿ ರೈತರ ಹೊಲಗಳಿಗೆ ತೆರಳುವ ರಸ್ತೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕಂದಾಯ ಸಚಿವರೇ ಆದೇಶ ಮಾಡಿದ್ದಾರೆ. ಆದರೆ ಗ್ರಾಮೀಣ ಭಾಗದ ರೈತರ ಹೊಲಗಳ ರಸ್ತೆ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸಿದ್ದು ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯ ಗ್ರಾಮವೊಂದರ ರೈತರ ಪಾಡು ಹೇಳತೀರದ್ದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಭೀಮಗಾನಹಳ್ಳಿ ಗ್ರಾಮಸ್ಥರ ದುಸ್ಥಿತಿ ಇದು. ಕಳೆದ ಹತ್ತಾರು ವರ್ಷಗಳಿಂದ ಭೀಮಗಾನಹಳ್ಳಿ ಗ್ರಾಮದ ಹೊರವಲಯದಲ್ಲಿರೋ ತಮ್ಮ ಹತ್ತಾರು ಎಕರೆ ಜಮೀನಿನಲ್ಲಿ 60ಕ್ಕೂ ಹೆಚ್ಚು ರೈತರು ಉಳುಮೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ತೋಟಗಳಿಗೆ ಹಾದು ಹೋಗುತ್ತಿದ್ದ ರಸ್ತೆ ಬಂದ್ ಮಾಡಲಾಗಿರುವ ಕಾರಣ ಈ ರೈತರೆಲ್ಲ ಕಾಲು ದಾರಿಯಲ್ಲೇ ತೋಟಗಳಿಗೆ ಹೋಗಿ ಬರಲು ಪರದಾಡ್ತಾ ಇದ್ದಾರೆ. ಭೀಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 238, 239 ಹಾಗೂ ಇತ್ಯಾದಿಗಳಲ್ಲಿ ರೈತರು 6 ಎಕರೆಗಳ ಕೃಷಿ ಜಮೀನು ಇದೆ. ಆದರೆ ಗ್ರಾಮದಲ್ಲಿನ ನಕಾಶೆ ರಸ್ತೆಗಳು ಒತ್ತುವರಿಯಾಗಿರೋ ಕಾರಣ ಇದೀಗ ರಸ್ತೆ ಸಮಸ್ಯೆ ಉಲ್ಬಣಗೊಂಡಿದೆ. ಮತ್ತೆ ಸೆಕ್ರೆಟರಿಗಳು, ಆರ್ಐಗಳು ಎಲ್ಲರಿಗೂ ಲೆಟರ್ ಮಾಡಿದ್ವಿ, ಬಟ್ ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿಗಳು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಆಯಿತು ಮೊನ್ನೆ ಒಂದು 24ನೇ ತಾರೀಕೇನೋ ಬಿ ಎಸ್ ಆಗಿದೆ ಸರ್. ಆವಾಗ ಕೂಡ ಅಷ್ಟೇ ಬಂದರು, ಎತ್ತಾಕೊಂಡು ಹೋದ್ರು, ಪಿಟಿ ಕೇಸ್ ಹಾಕಿದ್ರು, ನಮ್ಮ ಊರವರೆಲ್ಲ ಸೇರಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಆರೋಪ ಹೇಳ್ತಾರೆ ಸರ್. ಈ ಥರ ನಮಗೆ ಎಲ್ಲೋದ್ರೂ ನ್ಯಾಯ ಸಿಗ್ತಲ್ಲ, ಎಸ್ ಪಿ ಸಾಹೇಬ್ರ ಕಡೆಗೆ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡ್ವಿ. ಮತ್ತು ತಹಸೀಲ್ದಾರ್ಗೂ 2 ಸತಿ 3 ಸತಿ ಭೇಟಿ ಮಾಡಿದ್ದೆ ಸರ್, ಅವರು ಏನು ರೆಸ್ಪಾನ್ಸಿಬಲ್ ಮಾಡಿಲ್ಲ ಸರ್. ದಯವಿಟ್ಟು ನಮಗೆ ತುಂಬ ಅನನುಕೂಲ ಆಗ್ತಾ ಇರೋದ್ರಿಂದ ನಾವು ಜೀವನ ಈ ಕಡೆ ಇರಬೇಕಾ ಬೇಡ ಅಂತ ಒಂದು ಗುರಿ ಆಗಿಬಿಟ್ಟಿದೆ ಸರ್. ನಮ್ಮ ರೈತರು ಯಾರು ಈ ಊರಿನಲ್ಲಿ 60 ಜನದಿಂದ 70 ಜನ ಮನೆ ಮತ್ತು ಇದು ಹೊಲ ಕಡೆ ಯಾರು ಓಡಾಡೋಕ್ಕೆ ಆಗ್ತಾಯಿಲ್ಲ ಸರ್. ಊರಿನಲ್ಲಿ ಯಾವುದೇ ಕಾರಣಕ್ಕಾಗಲಿ ದಾರಿ ಬಗ್ಗೆ ಗಮನಕ್ಕೆ ತಗೊಂಡು ತಹಸೀಲ್ದಾರ್ ಕಳ್ಕೊಟ್ರೆ ಯಾವ ಅಧಿಕಾರಿಗಳು ಅಷ್ಟೇ, ಪಂಚಾಯತಿ ಪಿ ಡಿ ಓ ಕೂಡ ಅಷ್ಟೇ ಸರ್. ದಯವಿಟ್ಟು ಒಂದು ಲೆಟರ್ ತೊಗೊಂಡು ಒಂದು ಕನಿಷ್ಠ 3 ವರ್ಷ ಆದ್ರೂ ರೆಸ್ಪಾನ್ಸಿಬಲ್ ಇಲ್ಲ ಸರ್, ನಿರ್ಲಕ್ಷ್ಯ ಇಲ್ಲ ಸರ್. ನನಗೆ ಗೊತ್ತಿರೋ ಮಟ್ಟಕ್ಕೆ ಇವರು ಏನನ್ನ ಅಧಿಕಾರಿಗಳು ಅದಕ್ಕೆ ಖರಾಬು ಅಂತಲೇ ಪಾಣಿಗಳಲ್ಲಿ ಎಂಟ್ರಿ ಮಾಡಿರ್ತಾರೆ. ಇದು ಸರ್ಕಾರಿ ಜಾಗ, ಈ ಜಾಗಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಒತ್ತುವರಿ ತೆರವುಗೊಳಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಮ ಹೊಲ ನಮ್ಮ ರಸ್ತೆ ಆ ಒಂದು ಇದರಡಿ ನಾವೇನು ಮಾಡ್ತಾಯಿದ್ವಿ, ಈ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾಯಿದ್ವಿ. ಅಂದರೆ ಮೆಟ್ಲಿಂಗ್ ರೋಡನ್ನು, ಜಲ್ಲಿ ರಸ್ತೆಗಳನ್ನು ಮಾಡ್ತಾಯಿದ್ವಿ. ಸಾಕಷ್ಟು 1000 ಕಿಲೋಮೀಟ್ರ್ಗಳು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಈ ರೀತಿ ಯಾವುದೇ ರೈತರುಗಳು, ಊರಿನ ಜನರು ಏನಾದರೂ ಕೂಡ ನಮಗೆ ಅರ್ಜಿಯನ್ನು ಕೊಟ್ಟರೆ ನಮ್ಮಲ್ಲಿ ಈ ಥರ ರಸ್ತೆ ಇದೆ,
ಆ ರಸ್ತೆಯನ್ನು ನೀವು ನಮಗೆ ಅಭಿವೃದ್ಧಿ ಮಾಡಿಕೊಡಿ ಅಂತ ಏನಾದರೂ ನೇರವಾಗಿ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ ಅಥವಾ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ಏನಾದರೂ ಅರ್ಜಿಯನ್ನು ಕೊಟ್ಟರೆ ನಾವು ಕೂಡಲೇ ಅದನ್ನು ಕ್ರಿಯಾಯೋಜನೆಯಲ್ಲಿ ಸೇರಿಸ್ಕೊಂಡು ನಾವು ರಸ್ತೆ ಮಾಡಿಸುವ ಕೆಲಸವನ್ನು ಎಲ್ಲವನ್ನು ಕೂಡ ಮಾಡ್ತೀವಿ. ಇದರಿಂದ ಸಾಕಷ್ಟು ರೈತರಿಗೆ ಮತ್ತು ಗ್ರಾಮೀಣ ಜನತೆಗೆ ತುಂಬ ಅನುಕೂಲ. ಯಾಕೆಂದರೆ ರಸ್ತೆಗಳು ಒಂಥರ ಮನುಷ್ಯನ ದೇಹದಲ್ಲಿ ನರನಾಡಿಗಳು ಎಷ್ಟು ಮುಖ್ಯನೋ ಅದೇ ರೀತಿ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿಗೆ ರಸ್ತೆಗಳಷ್ಟೇ. ಗ್ರಾಮಸ್ಥರು ಇಷ್ಟು ದಿನ ತೋಟಗಳಿಗೆ ಬಂದು ಹೋಗುತ್ತಿದ್ದ ರಸ್ತೆ ಜಮೀನು ತಮ್ಮದೆಂದು ಬೇರೊಬ್ಬರು ದಾಖಲೆ ಸಮೇತ ಜಮೀನಿನಲ್ಲಿ ಯಾರೂ ಓಡಾಡದಂತೆ ಭದ್ರ ಮಾಡಿಕೊಂಡಿದ್ದಾರೆ. ಇದೀಗ ರೈತರು ತೋಟಗಳಿಗೆ ನಡೆದಾಡಿಕೊಂಡು ಹೋಗಿ ಬರಲು ಪರದಾಡ್ತಾ ಇದ್ದಾರೆ. ನಮಗೆ ಶಾಶ್ವತವಾಗಿ ರಸ್ತೆ ಮಾಡಿಕೊಡಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಇಂದಿನ ಯುವ ಪೀಳಿಗೆ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಮತ್ತು ಅರಿವು ಮೂಡಿಸಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಉತ್ತಮ ಪ್ರಕೃತಿ ಕಾಣಲು ಸಾಧ್ಯ ಅಂತ ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ದೇತಾಜಿ ಕ್ರೀಡಾಂಗಣದಲ್ಲಿ ಅರಣ್ಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದ ಅವರು, ಪರಿಸರ ನಾಶದಿಂದ ವಾತಾವರಣದಲ್ಲಿ ಏರುಪೇರು ಉಂಟಾಗಿದೆ. ಈ ಮರಗಳ ನಾಶದಿಂದ ತಾಪಮಾನ ಹೆಚ್ಚಿದೆ. ಈ ಬಾರಿ 41 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ಆಗಿದೆ. ಜೊತೆಗೆ ಮಳೆ ಕೊರತೆ ಸಹ ಉಂಟಾಗಿದೆ. ಇದರ ಕಡಿವಾಣಕ್ಕೆ ಪರಿಸರವನ್ನು ಉಳಿಸಬೇಕು ಹಾಗೂ ಮರಗಿಡಗಳನ್ನು ಪೋಷಣೆ ಮಾಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲರೂ ಕೂಡ ಸ್ವಾಗತ. ಇವತ್ತು ಏನು ವನ ಮಹೋತ್ಸವ ಅಂತ ಇಲಾಖೆಯಿಂದ ಮಾಡ್ತಾ ಇದ್ದಾರೆ, ಅದು ಬಹಳ ಸಂತೋಷದ ವಿಚಾರ ಮತ್ತು ಪ್ರೇರಕವಾದಂಥದ್ದು. ಅದು ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಪರಿಸರದ ಬಗ್ಗೆ, ಗಿಡ ಮರಗಳನ್ನು ಮಹತ್ವದ ಬಗ್ಗೆ, ಗಿಡ ಮರ ಬೆಳೆಸೋದ್ರ ಬಗ್ಗೆ ಏನು ಅರಿವು ಮೂಡಿಸ್ತಾ ಇದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಇವತ್ತು ದೊಡ್ಡವ್ರಿಗಿಂತ ವಿದ್ಯಾರ್ಥಿಗಳು ಮುಖ್ಯ. ಇವ್ರ ಮುಂದೆ ನಿಮಗೆ ಬೇಕಾಗಿರೋ ಪರಿಸರ, ನೀವು ಇನ್ನೂ ಕೂಡ 50-60 ವರ್ಷಗಳ ಕಾಲ ಬಾಳಿ ಬದುಕಬೇಕಾದಂಥವ್ರು, ನಿಮಗೆ ಪರಿಸರದ ಬಗ್ಗೆ ಅರಿವು ಈಗಲಿಂದ ಮೂಡಬೇಕು ಮತ್ತು ಗಿಡ ಮರಗಳ ಬಗ್ಗೆ ಬೆಳೆಸೋದ್ರ ಬಗ್ಗೆ ನಿಮಗೆ ಅರಿವು ಇರಬೇಕು. ಅದಕ್ಕೋಸ್ಕರ ಇಂಥ ವನವಾಸ ಬಹಳ ಸಂತೋಷದ ವಿಚಾರ. ಇವತ್ತು ಗೊತ್ತಿದೆ ನಿಮಗೆ ಇವತ್ತು ತಾಪಮಾನ ಎಷ್ಟು ಹೆಚ್ಚು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಅರಣ್ಯ ಅಧಿಕಾರಿ ಹಂಸವಿ, ಕಮಿಷನರ್ ಡಿಎಂ ಗೀತಾ, ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಚಂದ್ರ ದತ್ತ, ಸಾಮಾಜಿಕ ಅರಣ್ಯ ಇಲಾಖೆ ನಿರ್ದೇಶಕರಾದ ದಿವ್ಯಾ ಮುಂತಾದವರು ಇದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕಾರಿನಲ್ಲಿ ನಕಲಿ ನೋಟುಗಳನ್ನು ಸಾಗಾಟ ಮಾಡುತ್ತಿದ್ದ ಐವರನ್ನು ಬಂಧಿಸಿರುವ ಘಟನೆ ಗೋಕಾಕ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಬಳಿ ನಡೆದಿದೆ. ಗೋಕಾಕಿನ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಮೂಲಕ ಸಾಗುವ ರಸ್ತೆಯಲ್ಲಿ ಕಾರೊಂದನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಮೂಡಲ್ಗಿ ತಾಲೂಕಿನ ಅರ್ಭಾವಿ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್, ಮಾಲಿಂಗಪುರದ ಸದ್ದಾಂ ಮುಸಾ ಯಡಹಳ್ಳಿ, ರವಿ ಚನ್ನಪ್ಪ ಹ್ಯಾಗಡಿ, ದುಂಡಪ್ಪ ಮಹದೇವ ವನಶನವಿ ಹಾಗೂ ವಿಠಲ ಹನುಮಂತ ಹೊಸಕೋಟೆ ಬಂಧಿತರು. ಬಂಧಿತರ ಕಾರಿನಲ್ಲಿ 100 ಹಾಗೂ 500 ರೂಪಾಯಿ ಮೂಕಬೆಲೆಯ ನಕಲಿ ನೋಟುಗಳನ್ನು ಸಾಗಾಟ ಮಾಡುವ ವೇಳೆ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಆರೋಪಿತರಿಂದ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಅವರು ಗೋಕಾಕ್, ಮಹಾಲಿಂಗಪುರ, ಮುಧೋಳ್, ಯರಗಟ್ಟಿ, ಹಿಡಕಲ್ ಡ್ಯಾಂ, ಬೆಳಗಾವಿ, ಧಾರವಾಡ ಮುಂತಾದ ಸ್ಥಳಗಳಲ್ಲಿ 1 ಲಕ್ಷ ಅಸಲಿ ನೋಟುಗಳಿಗೆ 4 ಲಕ್ಷ ಕೋಟಾ ನೋಟುಗಳನ್ನು ಚಲಾವಣೆ ಮಾಡಿದಾಗ ಒಪ್ಪಿಕೊಂಡಿದ್ದಾರೆ. ಈ ಘಟನೆ ಕುರಿತು ಐವರನ್ನ ಬಂಧಿಸಲಾಗಿದ್ದು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ಗೋಕಾಕ್. ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡುತ್ತಿದ್ದಾರೆ. ಗೋಕಾಕ್ ನಾಲ್ಕ ಕಡೆಯಿಂದ ಕಡಪಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟುಗಳನ್ನು ಒಂದು ಕಾರಲ್ಲಿ ತೊಗೊಂಬರ್ತಾ ಇದೆ ಅನ್ನೋಂಥ ಒಂದು ಮಾಹಿತಿ ಮೇಲೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ 1,100 ಮುಖಬೆಲೆಯ ಸುಮಾರು 6,792 ನೋಟುಗಳು, ಸುಮಾರು 3.5 ಲಕ್ಷದಷ್ಟು ವ್ಯಾಲ್ಯೂ, ಅದ್ರ ಜೊತೆಗೆ 100 ರೂಪಾಯಿಯ 305 ಕೋಟ ನೋಟು ಈ ರೀತಿ ಸಿಗ್ತಕ್ಕಂಥವ್ರು ಸಿಗ್ತವೆ. ಆ ಇದ್ರ ಮೇಲೆ ವೆಹಿಕಲ್ ಇರ್ತಕ್ಕಂಥ ವೈದ್ಯರ ಆರೋಗ್ಯಗಳನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತಾರೆ. ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಹಾಗಾಗಿ ನಮ್ಮ ಪೊಲೀಸರು ಒಂದು ಸಾಯಂಕಾಲ ಕೇಸನ್ನು ಅವತ್ತಿನ ದಿವಸ ದಾಖಲು ಮಾಡ್ಕೋತಾರೆ. 120B 480 ಎ ಪಿ ಸಿ ಮತ್ತು 420 ಐ ಪಿ ಸಿ ಪ್ರಕರಣದ
ಸೆಕ್ಷನ್ ಅಡಿಯಲ್ಲಿ ಒಂದು ದಾಖಲೆ ಮಾಡಿಬಿಟ್ಟು ಹೆಚ್ಚಿನ ವಿಚಾರಣೆಯನ್ನ ಕೈಗೊಳ್ತಾರೆ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.